ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ರಾಜನ್ನಾಗೇಂದ್ರ ಆ ಸಂಗೀತ ಪಯಣದ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಕೆಲವರು ಕೇಳಿದ್ರೆ ರಾಜನ್ನಾಗೇಂದ್ರೆ ಅವ್ರ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವರ ಸ್ನೇಹ ಬಳಗ ಹೇಗಿತ್ತು ಅಂಥೇಳಿ ಆಗ ಪರಸ್ಪರ ಸಂಗೀತ ನಿರ್ದೇಶಕರ ನಡುವೆ ಸ್ಪರ್ಧೆ ಇರಲಿಲ್ಲ ಭಾಳ ಸ್ನೇಹ ಇತ್ತು ಸೊ ಒಂದು ಬಹಳ ಒಳ್ಳೆಯ ಹಾಡೋದಕ್ಕೆ ಇವ್ರು ಕಾಂಟ್ರಿಬ್ಯೂಟ್ ಮಾಡೋರು ಅಥವಾ ಇವ್ರಿಗೊಂದು ಒಳ್ಳೆಯ ಹಾಡು ಬೇಕು ಅನ್ನೋದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡೋರು ಮುಂದೆ ಬಹಳ ದೊಡ್ಡ ಸಂಗೀತ ನಿರ್ದೇಶಕರಾದವರು ಅನೇಕರು ರಾಜನ್ ನಾಗೇಂದ್ರ ಅವ್ರ ಜೊತೆ ಕೆಲಸ ಶುರು ಮಾಡಿದಂಥವ್ರು ಎಲ್ ವೈದ್ಯನಾಥನ್ ಮತ್ತು ಇಳಿಯರಾಜ ಜಿ ಕೆ ವೆಂಕಟೇಶ್ ಎಡಗೈ ಬಲಗೈ ಆಗಿದ್ದರು ಅನ್ನೋದು ಒಂದು ನಾಣ್ಣುಡಿ ಅಷ್ಟೇ ಜನಪ್ರಿಯ ಅದು ಎಲ್ಲರಿಗೂ ಗೊತ್ತು ಕುತೂಹಲಕಾರಿ ಸಂಗತಿ ಅಂತಂದರೆ ವೈದ್ಯನಾಥನ್ ಮತ್ತು ಇಳಿಯರಾಜ ರಾಜ ನಾಗೇಂದ್ರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ರಾಜ ನಾಗೇಂದ್ರ ಅವರ ಕೆಲವು ಅದ್ಭುತವಾದ ಸಿನಿಮಾಗಳಿಗೆ ಅವರಿಬ್ಬರೂ ಕೂಡ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಎಲ್ ವೈದ್ಯನಾಥನ್ ಅವರು ಮೂರು ಜನ ಅಣ್ಣ ತಮ್ಮ ಅವರು ಎಲ್ ಶಂಕರ್ ಎಲ್ ವೈದ್ಯನಾಥನ್ ಮತ್ತು ಎಲ್ ಸುಬ್ರಹ್ಮಣ್ಯಂ ಅಂತೇಳಿ ಎಲ್ ಶಂಕರ್ ಅದರಲ್ಲಿ ಅಮೇರಿಕನ್ ಇನ್ಸ್ಟ್ರೂಮೆಂಟ್ ಪಿಟಾಲ್ ನಾವು ವಾದನ ಮಾಡೋದರಲ್ಲಿ ಭಾಳ ಪ್ರಸಿದ್ಧರು ಎಲ್ ವೈದ್ಯನಾಥನ್ ಆರ್ಕೆಸ್ಟ್ರಾದಲ್ಲಿ ಎಕ್ಸ್ಪರ್ಟು ಎಲ್ ಸುಬ್ರಹ್ಮಣ್ಯಂ ವೈಲಿನ್ ಬಹಳ ಅದ್ಭುತವಾದ ಗಾಯಕರು ಭಾಳ ಜನ ಗೊತ್ತಿರ್ಬೋದು ಎಲ್ ಸುಬ್ರಹ್ಮಣ್ಯವರ ಅವರ ಹೆಂಡ್ತಿನೇ ಕವಿತಾ ಕೃಷ್ಣಮೂರ್ತಿ ಹಿಂದಿಯ ಭಾಳ ಪ್ರಸಿದ್ಧವಾದ ಗಾಯಕಿ ಕನ್ನಡದಲ್ಲಿ ಈ ಮೂರು ಜನ ಅಣ್ಣ ತಮ್ಮಂದರು ಯಾರ ಜೊತೆಗಾರು ಕೆಲಸ ಮಾಡಿದ್ರು ಅದು ನಾಗೇಂದ್ರ ಅವ್ರ ಜೊತೆಗೆ ಮಾತ್ರ ಎಲ್ ರಾಜನ್ ನಾಗೇಂದ್ರ ಅವರ ಆರಂಭಿಕ ಕೆಲವು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಮೇಯರ್ ಮುತ್ತಣ್ಣ ಮೇಯರ್ ಮುತ್ತಣ್ಣದ ಬಹಳ ಸುಂದರವಾದ ಹಾಡುಗಳಲ್ಲಿ ನಿಮಗೆ ಕೇಳುವ ಆರ್ಕೆಸ್ಟ್ರೈಸೇಷನ್ನು ಎಲ್ ಶಂಕರ್ ಮಾಡಿರೋ ಮಾಡಿರುವಂಥದ್ದು ಎಲ್ ಸುಬ್ರಹ್ಮಣ್ಯಂ ಅವರು ಅವರು ಒಂದು ಬಹಳ ಮುಖ್ಯವಾದ ಸಿನ್ಮಾ ಕೆಲಸ ಮಾಡಿದ್ದಾರೆ ಅದು ಯಾವುದು ಅಂತ ಅಂದರೆ ಮುನಿಯನ ಮಾದರಿ ಮುನಿಯನ ಮಾದರಿಯ ವೈಲಿನ್ ನಿಮಗೆ ಕೇಳಿಸುವಂತಹದ್ದು ಎಲ್ ಸುಬ್ರಹ್ಮಣ್ಯಂ ಅವರದ್ದು ಎಲ್ ವೈದ್ಯನಾಥನ್ ಅವರು ಅನೇಕ ಆರಂಭಿಕ ರಾಜ ನಾಗೇಂದ್ರ ಅವರಿಗೆ ಸಿನ್ಮಾಗಳಿಗೆ ಕೆಲಸ ಮಾಡಿದ್ದಾರೆ ಮೂರು ಅದರಲ್ಲಿ ಬಹಳ ಜನಪ್ರಿಯವಾದ ಸಿನ್ಮಾ ಒಂದು ಅನ್ನಪೂರ್ಣ ಇನ್ನೊಂದು ಹೊಂಬಿಸಿಲು ಮೂರನೇದು ಎರಡು ಕನಸು ಈ ಮೂರು ಸಿನಿಮಾಗಳಿಗೆ ಕೂಡ ಎಲ್ ಅವರ ಆರ್ಕೆಸ್ಟ್ರಾವನ್ನು ನೋಡ್ಬೋದು ಅದರಲ್ಲೂ ಕೂಡ ಎಂದೂ ನಿನ್ನ ನೋಡುವೆ ಇರ್ಬೋದು ಎಂದೆಂದೂ ನಿನ್ನನ್ನು ಮರೆತು ಇರ್ಬೋದು ಅಥವಾ ತಮ್ ತಮ್ನಮ್ ಇರ್ಬೋದು ಇದರ ಆರ್ಕೆಸ್ಟ್ರೈಸೇಷನ್ನ ಸ್ಟ್ರೆಂತು ನಿಜವಾಗ್ಲೂ ಇದ್ದಿದ್ದು ಎಲ್ ವೈದ್ಯನಾಥನ್ ಅವರ ಹಿನ್ನೆಲೆಯಲ್ಲಿ ಇದೇ ರೀತಿಯಲ್ಲಿ ಇಳಿಯರಾಜ ತಮ್ಮ ಆರಂಭಿಕ ದಿನದಲ್ಲಿ ಜಿ ಕೆ ವೆಂಕಟೇಶ್ ಜೊತೆ ಕೆಲಸ ಮಾಡ್ತಾ ಇದ್ದಾಗಲೇ ರಾಜೇಂದ್ರ ನಾಗೇಂದ್ರ ಅವ್ರಿಗೂ ಕೆಲಸ ಮಾಡೋರು ಮತ್ತು ರಾಜೇ ನಾಗೇಂದ್ರ ಅವರ ಜೊತೆಗೆ ಕೆಲಸ ಕೇಳೋರು ನನಗೆ ಇಳಿಯರಾಜನ ಕಳಿಸಪ್ಪ ಅಂಥೇಳಿ ಬಹಳ ಮುಖ್ಯವಾಗಿ ಇಳಿಯರಾಜ ರಾಜ ನಾಗೇಂದ್ರ ಅವರಿಗೆ ಗಿಟಾರ್ ನುಡಿಸಿರೋ ಸಿನಿಮಾಗಳು ಯಾವ್ಯಾವುದು ಅಂತಂದರೆ ಬಯಲುದಾರಿ ಬೆಂಕಿಯ ಬೆಲೆ ನಾನೇನು ಬಿಡಲಾರೆ ಈ ಸಿನಿಮಾದಲ್ಲಿ ಗೊತ್ತಿದೆ ಬಹಳ ಸುಂದರವಾದಂಥ ಹಾಡುಗಳಿದೆ ಈ ಸುಂದರವಾದ ಹಾಡುಗಳಿಗೆ ಅದರ ಹಿಂದೆ ಅವರ ಶಕ್ತಿ ಇದೆ ಹಾಗೆ ಇಳಿಯರಾಜವರ ತಂಗ ಗಂಗಯ್ಯಮರನ್ ಗಂಗಯ್ಯಮರನ್ನಂತೂ ನಂಗೆ ಜಿ ಕೆ ವೆಂಕಟೇಶ್ ಯಾವಾಗಲೂ ಹೇಳೋರು ಗಂಗಯ್ಯ ಅವರನ್ನು ನನಗೂ ಬೇಕು ರಾಜೇನಾಗೇಂದ್ರನಗೂ ಬೇಕು ಎಷ್ಟೋ ಸಲ ಅವ್ನು ಬೈಟು ಮಾಡ್ಕೊತಿದ್ವು ಬೆಳಗ್ಗೆ ಅವನು ನಾಗೇಂದ್ರ ಹತ್ರ ಇರ್ತಿದ್ದ ಸಾಯಂಕಾಲ ನನ್ನ ಹತ್ರ ಬಂದು ಬಾಡಿಸ್ತಾ ಇದ್ದ ಅಂಥೇಳಿ ಭಾಳ ಮುಖ್ಯವಾಗಿ ಕಳ್ಳ ಕುಳ್ಳ ಕಳ್ಳಕುಳ್ಳ ಸಿನಿಮಾದಲ್ಲಿ ಗಂಗಯ್ಯ ಅಮರನ್ ಅವರು ಸಂಪೂರ್ಣವಾಗಿ ರಾಜನಾಗೇಂದ್ರ ಅವರಿಗೆ ಸಂಗೀತವನ್ನು ಕೊಟ್ಟಿದ್ದಾರೆ ಹಾಗೆ ಕನಿಕಾ ಪರಮೇಶ್ವರಿ ಸಿನಿಮಾದಲ್ಲಿ ಕೂಡ ನಾಗೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಹಾಗೆ ನಮಗೆ ಡ್ರಮ್ ಶಿವಮಣಿ ಶಿವಮಣಿ ಕೆಲವು ಪಾಶ್ಚಾತ್ಯ ಶೈಲಿಯ ರಾಜನಾಗೇಂದ್ರ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಮುಖ್ಯವಾದದ್ದರಲ್ಲಿ ಸಿಂಗಾಪುರದಲ್ಲಿ ರಾಜಕುಳ್ಳ ಕಳ್ಳಕುಳ್ಳ ಕುಳ್ಳ ಏಜೆಂಟ್ ಝೀರೋ ಜೀರೋ ಇದರಲ್ಲೆಲ್ಲ ಶಿವಮಣಿಯವರು ಕೆಲಸ ಮಾಡಿದ್ದಾರೆ ಹಾಗೆ ಇನ್ನೊಬ್ಬ ಬಹಳ ಮುಂದೆ ದಕ್ಷಿಣ ಭಾರತದ ಬಹಳ ಪ್ರಮುಖ ಸಂಗೀತ ನಿರ್ದೇಶಕರಾದ ವಿದ್ಯಾಸಾಗರ್ ವಿದ್ಯಾಸಾಗರ್ ನಾಗೇಂದ್ರ ಅವರ ಕೆಲವು ಬಹಳ ಮುಖ್ಯವಾದ ಸಿನ್ಮಾಗಳಿಗೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಎಂದೂ ಮರೆಯಲಾರದಂಥ ಸಿನ್ಮಾ ಪ್ರಸಂಗದ ಗೆಂಡೆ ತಿಮ್ಮ ಇದರ ಆರ್ಕೆಸ್ಟ್ರೈಸೇಷನ್ನು ವಿದ್ಯಾಸಾಗರ್ ಅವರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸ್ಯಾಮ್ಯುಯಲ್ ಜೋಸೆಫ್ ಅವರು ಬಹುಶಃ ದಕ್ಷಿಣ ಭಾರತದ ನಂಬರ್ ಒನ್ ಆರ್ಕೆಸ್ಟ್ರೈಸೇಷನ್ ಇನ್ಸ್ಟ್ರೂಮೆಂಟ್ಗಳನ್ನು ಮಾಡ್ತಾ ಇದ್ದವರು ಮುನಿಯನ ಮಾದರಿ ಸಿನಿಮಾದಲ್ಲಿ ಸ್ಯಾಮ್ಯುಯಲ್ ಜೋಸೆಫ್ ಅವರ ಪಾತ್ರ ಕೂಡ ಇದೆ ಹಾಗೆ ಆಟೋ ರಾಜ ಸಿನಿಮಾದಲ್ಲಿ ಕೆಲವು ಮಾಡಿದ್ದಾರೆ ಪ್ರೀತಿ ವಾತ್ಸಲ್ಯ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಟೋನಿ ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಹಾಗೆ ಕೆ ಚಕ್ರವರ್ತಿ ಇನ್ನೊಬ್ಬರು ಭಾಳ ಪ್ರಮುಖವಾದ ಸಂಗೀತ ನಿರ್ದೇಶಕರು ಅವರು ಕೂಡ ಮುನ್ನ ಸಂಗೀತ ನಿರ್ದೇಶಕರಾದರು ಕೆ ಚಕ್ರವರ್ತಿ ನಾಗೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ ಎರಡು ಭಾಳ ಮುಖ್ಯವಾದ ಸಿನಿಮಾ ಯಾವುದು ಅಂದರೆ ಗುಡಿ ಒಂದು ಚಲಿಸುವ ಮಡುಗಳು ಒಂದು ಭಾಳ ಸಲ ನಮಗೆ ಸಂಗೀತ ನಿರ್ದೇಶಕರು ಗೊತ್ತಿರುತ್ತೆ ಆರ್ಕೆಸ್ಟ್ರದೇಶನ್ ಅವ್ರ ಜೊತೆಗೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ ರಾಜ ನಾಗೇಂದ್ರ ಯಾವಾಗಲೂ ಹೇಳೋರು ಈ ಈ ವಿವರಗಳನ್ನೆಲ್ಲ ನಂಗೆ ರಾಜನ ಹೇಳಿದ್ದೆ ಅದನ್ನು ನಾನು ಬರ್ಕೊಳ್ಳೋ ಹೇಳ್ತಾ ಇದ್ರು ನನ್ನ ಜೊ ವಿಶೇಷ ಏನಂದ್ರೆ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಒಂದು ಸ್ವತಂತ್ರ ಸಂಗೀತ ನಿರ್ದೇಶಕರಾದರು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರಾದರು ಅದೇ ರೀತಿಯಲ್ಲಿ ತುಂಬ ಒಳ್ಳೆಯ ಗಾಯಕರನ್ನು ಕೂಡ ನಾಗೇಂದ್ರ ತೊಗೊಂಡ್ಬಂದಿದ್ದಾರೆ ನಾನು ಅದರಲ್ಲಿ ಪಿ ಬಿ ಶ್ರೀನಿವಾಸಿಂದ ಹಿಡಿದು ಎಸ್ ಜಾನಕಿ ಪಿ ಸುಶೀಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಥೆಗಳನ್ನೆಲ್ಲ ನಿಮಗೆ ಹೇಳ್ತಾ ಬಂದಿದ್ದೀನಿ ಬರೀ ಆ ಪೀಳಿಗೆ ಮಾತ್ರ ಅಲ್ಲ ಹೊಸ ಪೀಳಿಗೆ ರಾಜೇಶ್ ಕೃಷ್ಣನ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು ರಾಜನ್ ನಾಗೇಂದ್ರ ಅವರೇ ಗಣೇಶನ ಮದುವೆಯಲ್ಲಿ ಒಂದು ಹೊಸ ಕಂಠ ಬೇಕು ಅಂದಾಗ ರಾಜೇಶ್ ಕೃಷ್ಣನ್ ಅವ್ರ ಹತ್ರ ಹಾಡಿಸಿದ್ರು ಹಾಗೆ ಒಂದು ಪ್ರೈವೇಟ್ ಆಲ್ಬಮ್ ಮಾಡುವಾಗ ರಾಜನ್ ಅವರ ಹಿಟ್ ಸಾಂಗ್ಗಳನ್ನ ಹೊಸ ಗಾಯಕರ ಹತ್ರ ಹಾಡಿಸೋದು ಹೀಗೆ ಎರಡು ಕನಸು ಸಿನಿಮಾದ ಎಂದೂ ನಿನ್ನ ನೋಡುವೆ ಹಾಡನ್ನು ಅವರು ಅಜಯ್ ವಾರಿಯರ್ ಹತ್ರ ಹಾಡಿಸಿದ್ರು ಹೀಗೆ ಅಜಯ್ ವಾರಿಯರು ಇಲ್ಲಿಂದ ಬಹಳ ದೊಡ್ಡ ಇದು ಟರ್ನಿಂಗ್ ಸಿಕ್ತು ಆಮೇಲೆ ರಜೇ ವಾರಿಯರ್ ಬಹಳ ಮುಖ್ಯವಾದ ಗಾಯಕರಾದರು ಅವರು ರಾಜನ್ ನಾಗೇಂದ್ರ ಅವರ ದಾಸ ಅಮೃತ ಇರ್ಬೋದು ಕದಲಿ ಮಂಜುನಾಥ ಗೀತೋತ್ಸವ ಇರ್ಬೋದು ನಡೆಮನವೇ ರಾಯರ ಸನ್ನಿಧಿಗೆ ಇರ್ಬೋದು ಈ ಭಕ್ತಿಗೀತೆಗಳ ಕ್ಯಾಸೆಟ್ಗಳಲ್ಲಿ ಕೂಡ ಅಜಯ್ ವಾರಿಯರ್ ಹಾಡಿದ್ರು ಅಜಯ್ ವಾರಿಯರ್ ಇದನ್ನು ನೆನಪು ಕೂಡ ಮಾಡ್ಕೊಳ್ತಾರೆ ರಾಜ ನಾಗೇಂದ್ರ ನನ್ನನ್ನು ಬಹಳ ಒಳ್ಳೆಯ ಗಾಯಕನನ್ನಾಗಿ ರೂಪಿಸಿದ್ರು ಅಂಥೇಳಿ ಅದೇ ರೀತಿಯಲ್ಲಿ ಬಾಲಿವುಡ್ನ ಭಾಳ ಪ್ರಸಿದ್ಧ ಗಾಯಕಿ ಅನುರಾಧ ಪೌದ್ವಾಲ್ ಅನುರಾಧ ಪೌದ್ವಾಲ್ ರಾಜ ನಾಗೇಂದ್ರ ಸಂಗೀತ ನಿರ್ದೇಶನದ ಸೂರ್ಯಪುತ್ರ ಸಿನಿಮಾದಲ್ಲಿ ಹಾಡನ್ನು ಹಾಡಿದ್ದಾರೆ ಆಮೇಲೆ ನಾಗೇಂದ್ರ ಅವರು ಬೇರೆ ಬೇರೆ ಗಾಯಕರ ಹತ್ರ ಹೊಸ ರೀತಿಯ ಹಾಡುಗಳನ್ನು ಕೂಡ ಟ್ರೈ ಮಾಡಿದ್ದಾರೆ ಅವರು ಟೋನಿ ಸಿನಿಮಾದಲ್ಲಿ ಅವರ ನಾಗ ರಾಜನ್ ನಾಗೇಂದ್ರ ನೋಡಿಯ ನಾಗೇಂದ್ರ ಅವರ ಹತ್ರ ನೀಲಿಯ ಬಾನಿಂದ ಅಂತ ಒಂದು ಹಾಡು ಇಳಿಸಿದ್ದಾರೆ ಜನಪದ ಶೈಲಿಯ ಹಾಡೋದು ತುಂಬ ಬೇರೆ ಥರದಲ್ಲಿದೆ ಆಮೇಲೆ ಹೊಸ ಕಂಠಗಳನ್ನು ಅವ್ರು ಹುಡುಕುವಾಗ ಯಾರಿಗೂ ಹೇಳಬೇಡಿ ಅಂತ ಒಂದು ಸಿನಿಮಾ ಇದರಲ್ಲಿ ದಯಾಮಯ ರಂಗ ಅಂತೇಳಿ ಆಶಾಜಿ ಅಂತ ಒಬ್ಬ ಗಾಯಕಿ ಹತ್ರ ಹಾಡಿಸಿದ್ದಾರೆ ಹೃದಯಾಂಜಲಿ ಸಿನಿಮಾದಲ್ಲಿ ಅನುರಾಧ ಶ್ರೀರಾಮ್ ಹತ್ರ ಹಾಡಿಸಿದ್ದಾರೆ ಹಾಗೆ ಕನ್ನಿಕಾ ಪರಮೇಶ್ವರಿ ಸಿನಿಮಾದಲ್ಲಿ ರಾಜವೇಣಿ ಅಂತ ಒಬ್ಬ ಗಾಯಕಿ ಹತ್ರ ಹಾಡಿಸಿದ್ದಾರೆ ಹೀಗೆ ತುಂಬ ಬೇರೆ ಬೇರೆ ಗಾಯಕಿ ಹತ್ರ ಹಾಡಿಸಿದ್ದಾರೆ ಆಮೇಲೆ ವಾಣಿಜ್ಯ ಯಾವಾಗಲೂ ಹೇಳೋರು ರಾಜನ್ ಅಂದರೆ ನಂಗೆ ಒಂಥರ ಬೇರೆ ಬೇರೆ ಥರದ ಹಾಡುಗಳನ್ನು ಪ್ರಯತ್ನ ಕೊಟ್ಟರು ಅಂತ ಹೇಳಿ ಅದರಲ್ಲಿ ಬೆಳವಲದ ಮಡಿಲಲ್ಲಿ ಸಿನಿಮಾದಲ್ಲಿ ವಾಣಿಜ್ಯ ಮಾತ್ರ ಹತ್ರ ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಅಂತ ಹಾಡಿಸಿರಿ ಅದು ವಾಣಿಜ್ಯ ರಮ್ನ ಶೈಲಿಗಿಂತ ಭಾಳ ಬೇರೆ ಥರದ ಹಾಡದು ಇದು ತುಂಬ ಬೇರೆ ಥರದಲ್ಲಿ ಕೇಳಿಸುವಂತಹದ್ದು ಇದೇ ಥರದಲ್ಲಿ ದೇವರುಗುಡಿ ಸಿನಿಮಾದಲ್ಲಿ ಒಂದು ಹಾಡು ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ಅಂತೇಳಿ ಹೀಗೆ ಆಮೇಲೆ ನಿಮಗೆ ಬೇರೆ ಬೇರೆ ಕಲಾವಿದರು ಬಂದಾಗ ಬೇರೆ ಥರದ ಹಾಡುಗಳನ್ನು ರಾಜನಾಗೆ ಆದರೆ ಇಂಟ್ರೊಡ್ಯೂಸ್ ಮಾಡುವರು ಈಗ ಪ್ರಭಾಕರ್ ಹೀರೋ ಆಗ್ತಾರೆ ಪ್ರಭಾಕರ್ ಹೀರೋ ಆದಾಗ ಒಂದು ಬೇರೆ ಥರದ ಹಾಡಿರಲಿ ಅಂತ ಹೇಳಿ ಪ್ರೀತಿ ವಾತ್ಸಲ್ಯ ಸಿನಿಮಾದಲ್ಲಿ ಸ್ನೇಹಿತರೇ ನಿಮಗೆ ಸ್ವಾಗತ ಅಂತ ಒಂದು ಹಾಡನ್ನು ರಾಜ ನಾಗೇಂದ್ರ ಕಂಪೋಸ್ ಮಾಡಿದ್ರು ಇದು ಎಷ್ಟು ಫೇಮಸ್ ಆಯಿತು ಅಂತಂದರೆ ಮುಂದೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇದು ಸ್ವಾಗತ ಗೀತೆಯಾಗಿ ಬಳಕೆ ಆಗ್ತಾ ಇತ್ತು ಈ ರೀತಿಯಲ್ಲಿ ರಾಜನ್ ನಾಗೇಂದ್ರ ಕೊನೆಯವರೆಗೂ ಕೂಡ ನಾಲ್ಕು ಅವರ ಸಂಗೀತ ಪಯಣವನ್ನು ನೋಡಿದ್ರೆ ಅನೇಕ ತಂತ್ರಜ್ಞರ ಜೊತೆ ಕೆಲಸ ಮಾಡಿದ್ದಾರೆ ಮತ್ತು ಅನೇಕ ಸಂಗೀತ ನಿರ್ದೇಶಕರ ಜೊತೆಗೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಹೊಸ ಹೊಸ ಗಾಯಕರನ್ನು ಅವರು ಸೃಷ್ಟಿ ಮಾಡಿದ್ದಾರೆ ರಾಜನ್ ನಾಗೇಂದ್ರ ಅವರಿಗೆ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗಿನಲ್ಲಿ ಕೂಡ ಶ್ರೇಷ್ಠ ಸಂಗೀತ ನಿರ್ದೇಶಕ ಅನ್ನೋ ಒಂದು ಪ್ರಶಸ್ತಿ ಬರುತ್ತೆ ಇದೊಂದು ಬಹಳ ವಿಶಿಷ್ಟ ತೆಲುಗಿನಲ್ಲಿ ನಂದಿ ಪ್ರಶಸ್ತಿ ಅಂತ ಕರೀತಾರೆ ಅದನ್ನು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಪಂಥುಲಮ್ಮ ಅನ್ನೋ ಸಿನಿಮಾಕ್ಕೆ ಈ ಅವಾರ್ಡ್ ಬರುತ್ತೆ ಹೈದರಾಬಾದ್ನಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ಮಧ್ಯರಾತ್ರಿ ರಾಜೇಂದ್ರ ನಾಗೇಂದ್ರ ಅವರ ಮನೆಯ ಫೋನ್ ಹೊಡ್ಕೊಳ್ಳುತ್ತೆ ಏನು ಅಂತಂದರೆ ಪಂತಲಮ್ಮ ಸಿನಿಮಾಕ್ಕೆ ನಿಮಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬಂದಿದೆ ಬಹಳ ಕೊನೆಯ ಗಳಿಗೆಯಲ್ಲಿ ತೀರ್ಮಾನ ಆಗಿದೆ ನಿಮ್ಮ ಫ್ಲೈಟ್ ಟಿಕೆಟ್ಗಳನ್ನು ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ತಲುಪಿಸ್ತೀವಿ ನೀವು ಮತ್ತು ನಾಗೇಂದ್ರ ಕೂಡಲೇ ಹೊರಡಬೇಕು ಅಂತೇಳಿ ಸರಿ ಬೆಳಗ್ಗೆ ಮಧ್ಯರಾತ್ರಿ ಫೋನ್ ಬಂದಿದೆ ಗಡಬಡಿಸಿ ಎದ್ದು ಇಬ್ಬರು ರೆಡಿಯಾಗಿ ಅಣ್ಣ ತಮ್ಮ ಇಬ್ಬರು ಕೂಡ ಫ್ಲೈಟಿಗೆ ಏರ್ ಬೆಂಗಳೂರಿಂದ ಹೈದ್ರಾಬಾದ್ ಏರ್ಪೋರ್ಟಿಗೆ ಬರ್ತಾರೆ ಏರ್ಪೋರ್ಟಿಗೆ ಬಂದರೆ ಇವರು ಇನ್ನೂ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಇರ್ತಾರೆ ತಲೆ ಎತ್ತಿ ನೋಡಿದ್ರೆ ಆ ಫ್ಲೈಟ್ ಹಾರೋಗ್ತಾ ಇರುತ್ತೆ ಅಂದರೆ ನಿಮಗೆ ಫ್ಲೈಟ್ ಟೈಮ್ಗೂ ಇವ್ರಿಗೂ ಮ್ಯಾಚ್ ಆಗಿರಲ್ಲ ಏನು ಮಾಡಬೇಕು ಇವಾಗ ಅಂಥೇಳಿ ಆರ್ಗನೈಸರ್ಸ್ಗೆ ಅಲ್ಲಿಂದ ಆಗೆಲ್ಲ ಮೊಬೈಲ್ ಕಾಲ ಅಲ್ಲ ಯಾವುದೋ ಒಂದು ಟೆಲಿಫೋನ್ ಬೂತ್ಗೆ ಹೋಗ್ಬಿಟ್ಟು ಹೀಗೆ ಫ್ಲೈಟ್ ನಮಗೆ ಮಿಸ್ ಆಗಿದೆ ಅಂತ ಹೇಳ್ತಾರೆ ಆರ್ಗನೈಸರ್ ಹೇಳ್ತಾರೆ ಬೇಡ ಪರವಾಗಿಲ್ಲ ಸಾಯಂಕಾಲ ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಬರ್ತೀವಿ ಆ ಟ್ಯಾಕ್ಸಿ ದುಡ್ಡು ನಾವು ಕೊಡ್ತೀವಿ ಬನ್ನಿ ನೀವು ಹೊರಡಿ ಪರವಾಗಿಲ್ಲ ಅಂಥೇಳಿ ಸರಿ ಅಲ್ಲೇ ಏರ್ಪೋರ್ಟ್ನಲ್ಲೇ ಒಂದು ಟ್ಯಾಕ್ಸಿ ಬುಕ್ ಮಾಡ್ತಾರೆ ನಿಮಗೆ ಗೊತ್ತಿದೆ ಬೆಂಗಳೂರಿಂದ ಹೈದರಾಬಾದ್ ಎಂಟು ಗಂಟೆಯ ಜರ್ನಿ ಅದು ಸರಿ ಹೊರಡ್ತಾರೆ ಹೊರಟು ಆಲ್ಮೋಸ್ಟ್ ನಾಲ್ಕು ಗಂಟೆ ಜರ್ನಿ ಮಾಡಬೇಕು ಮೊದಲನೇ ಸಲ ಪಂಚರ್ ಆಗುತ್ತೆ ಟ್ಯಾಕ್ಸಿ ಸರಿ ಮೊದಲನೇ ಪಂಚರ್ ಆಗಿ ಅಲ್ಲೆಲ್ಲೋ ಯಾರೋ ರಿಪೇರಿ ಮಾಡೋವನ್ನ ಹುಡುಕೊಂಡು ಬಂದು ಪಂಚರ್ ಹಾಕಿಸ್ಕೊಂಡು ಮತ್ತೆ ಹೊರಡ್ತಾರೆ ಮತ್ತೆ ಹೊರಟು ಇನ್ನೊಂದು ಎರಡು ಗಂಟೆ ಜರ್ನಿಯಾಗಿ ಎರಡನೇ ಸಲ ಪಂಚರ್ ಆಗುತ್ತೆ ಎರಡನೇ ಸಲ ಪಂಚರ್ ಆದರೆ ಇನ್ನೇನು ಮಾಡೋದು ವಾಪಸ್ಸು ಹೋಗಬೇಕ ಅಂತಲ್ವಾಗ ಅವನು ಕಾರನವನು ಹೇಳ್ತಾನೆ ಸರ್ ನಿಮ್ಗೆ ಅವಾರ್ಡ್ ಬರ್ತಾ ಇದೆ ನೀವು ಯಾಕೆ ಮಿಸ್ ಮಾಡ್ಕೊಳ್ತೀರಿ ಒಂದು ಕೆಲಸ ಮಾಡ್ತೀನಿ ನಾನೇ ಈ ಊರಿನಲ್ಲಿ ಇನ್ಯಾವುದಾರು ಒಂದು ಟ್ಯಾಕ್ಸಿ ಹುಡುಕ್ ಕೊಡ್ತೀನಿ ಸರಿ ಅವನೊಂದು ಟ್ಯಾಕ್ಸಿ ಹುಡ್ಕೊಡ್ತಾನೆ ಎರಡನೇ ಟ್ಯಾಕ್ಸಿ ಕೂಡ ಒಂದು ಸ್ವಲ್ಪ ದೂರನ ಹೋದ್ರಲ್ಲಿ ಮೂರನೇ ಪಂಚರ್ ಆಗುತ್ತೆ ಆವತ್ತು ಒಂದು ದಿವಸಲ್ಲಿ ಜನಾಗ್ಯಾದ್ರೆ ಅಂದ್ಕೊತಾರೆ ನಮಗೆ ಪ್ರಶಸ್ತಿ ತಗೊಳ್ಳೋ ಸೌಭಾಗ್ಯ ಎಲ್ಲರೂ ಬೆಂಗಳೂರಿಗೆ ವಾಪಸ್ ಹೋಗೋದು ಅಂತ ನಾಗೇಂದ್ರ ಮಾತ್ರ ಅಂತಾರೆ ಇಡ ದೂರ ಬಂದಾಗಿದೆ ನಾವು ವಾಪಸ್ಸು ಯಾಕೆ ಹೋಗಬೇಕು ಅಟ್ಲೀಸ್ಟ್ ಪ್ರಶಸ್ತಿ ಸಮಾರಂಭದ ಚಪ್ಪಾಳೆ ತಟ್ಟಕಾರ ಕೊನೆಗೆ ಹೋಗೋಣ ನಾವು ಹೋಗೋಣ ನಾವು ಅಂಥೇಳಿ ರಿಪೇರಿ ಆಗುತ್ತೆ ಹೋಗ್ತಾರೆ ಕಾರ್ಯಕ್ರಮ ಶುರು ಶುರುವಾಗ್ಬಿಟ್ಟಿದೆ ಇಬ್ಬರು ಎಂಟ್ರಿ ಆಗ್ತಾರೆ ಎಂಟ್ರಿ ಆದ ಕೂಡಲೇ ಅಲ್ಲಿ ಸ್ವಾಗತಕಾರರಿಗೆ ಹೋಗಿ ಮಾಡ್ತಾರೆ ಒಂದು ಬ್ಯಾಡ್ಜ್ ಕೊಡ್ತಾರೆ ಬ್ಯಾಡ್ಜ್ ಇದ್ದಿದೆ ಎಂದು ಅವ್ರು ಮುಂದಿನ ಸಾಲಿಗೆ ಆರಾಮಾಗಿ ಹೋಗ್ತಾರೆ ಇವರಿಬ್ಬರು ಸೀಟ್ನಲ್ಲಿ ಕುತ್ಕೊಳ್ಬೇಕು ಕೂಡಲೇ ಅನೌನ್ಸ್ಮೆಂಟ್ ಏನು ಅಂತಂದರೆ ಅವಾರ್ಡ್ ಫಾರ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗೋಸ್ಟು ರಾಜನ್ ನಾಗೇಂದ್ರ ಪ್ಲೀಸ್ ಕಮ್ ಟು ದ ಸ್ಟೇಜ್ ಅಂತ ಹೇಳಿ ರಾಜನ್ ನಾಗೇಂದ್ರ ಅದನ್ನು ಈ ಘಟನೆ ಹೇಳ್ಬಿಟ್ಟು ಭಾಳ ತಮಾಷೆ ಹೇಳೋರು ಒಂದು ದೇವರು ಕರೆಕ್ಟಾಗಿ ಪರೀಕ್ಷೆ ಮಾಡಿಬಿಟ್ಟು ಟೈಮಿಗೆ ಕರೆಕ್ಟಾಗಿ ತೊಗೊಂಡೋಗಿ ನಮ್ಮನ್ನು ಅಲ್ಲಿಗೆ ಬಿಟ್ಟ ಈ ಅದು ಏನಾದ್ರೆ ದೇವ್ರ ಮನಸ್ಸಲ್ಲಿ ಏನೋ ಇತ್ತು ಅನಿಸುತ್ತೆ ಇವರು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಶಸ್ತಿ ತೊಗೊಳ್ಳಿ ಅಂತೇಳಿ ಅದಕ್ಕೆ ನಾನು ಕನ್ನಡದಲ್ಲಿ ಎಷ್ಟೇ ಅವಾರ್ಡ್ ತೊಗೊಂಡಿರ್ಬೋದು ಆದರೆ ತೆಲುಗಲ್ಲಿ ತೊಗೊಂಡಿರೋ ಅವಾರ್ಡ್ ಇದಿಲ್ಲ ಅದು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅಂಥೇಳಿ ಹೀಗೆ ರಾಜನ್ ನಾಗೇಂದ್ರ ಅವರ ತೆಲುಗಿನ ಕಾಂಟ್ರಿಬ್ಯೂಷನ್ ಕೂಡ ತುಂಬ ದೊಡ್ಡದೆ ಮತ್ತು ರಾಜೇನ್ ನಾಗೇಂದ್ರ ಅವರ ಪ್ರಯೋಗಶೀಲತೆಯ ಕಥೆಯನ್ನು ಇನ್ನಷ್ಟು ಸಾಕಷ್ಟು ನಾವು ಹೇಳ್ಬೋದು ರಾಜನ್ ನಾಗೇಂದ್ರ ಅವ್ರ ಜೊತೆ ಕೆಲಸ ಮಾಡಿದವರಲ್ಲಿ ನಾನು ಹೇಳಬೇಕಾದ ಇನ್ನೊಬ್ಬರು ಸೆಲ್ವರಾಜ್ ಅಂತೇಳಿ ಸೆಲ್ವರಾಜು ಚೆನ್ನೈನಲ್ಲಿ ಒಂದು ಸ್ಟುಡಿಯೋ ಎಸ್ಟಾಬ್ಲಿಷ್ ಮಾಡಿದವರು ಮತ್ತು ಟೆಕ್ನಿಕಲಿ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದವರು ವಕೇಡೋರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ವಕೇಡೋರ್ ಇನ್ಸ್ಟ್ರೂಮೆಂಟು ನಿಮಗೆ ರಿದಮನ್ನು ಸೆಟ್ ಮಾಡುತ್ತೆ ಒಂದು ಹಾಡಿನ ಶ್ರುತಿ ಯಾವ್ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ದಕ್ಷಿಣ ಭಾರತದಲ್ಲಿ ಬಳಸ್ತಾ ಇದ್ದ ಏಕೈಕ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ರಾಜನ್ ಈ ಒಕೇಡೋರನ್ನು ಬಹಳ ತುಂಬ ಚೆನ್ನಾಗಿ ಬಳಸೋರು ಈ ವಕೇಡೋರನ್ನು ರಾಜನ್ ಅವರಿಗೆ ಸೆಟ್ ಮಾಡಿ ಕೊಡ್ತಾ ಇದ್ದವರು ಸೆಲ್ವರಾಜವರು ಸೆಲ್ವರಾಜವರು ರಾಜನ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳೋರು ಬಹಳ ಅತೀ ಸೂಕ್ಷ್ಮವಾದ ಶಬ್ದ ತರಂಗಗಳನ್ನು ಕೂಡ ಗುರುತಿಸಬಲ್ಲ ಶಕ್ತಿ ಇದ್ದ ಸಂಗೀತ ನಿರ್ದೇಶಕರು ಅಂತ ಹೇಳಿದ್ರೆ ರಾಜನ್ ನಾಗೇಂದ್ರ ಅಂಥೇಳಿ ನಿಮಗೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಇರ್ಬೋದು ಅಥವಾ ಕುಳ್ಳ ಇರ್ಬೋದು ಕುಳ್ಳ ಏಜೆಂಟ್ ಜೀರೋ ಜೀರೋ ಇರ್ಬೋದು ಕಿಟ್ಟು ಪುಟ್ಟು ಇರ್ಬೋದು ಈ ಥರದ ಸಿನ್ಮಾಗಳನ್ನು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ವಕೇಡೋರು ಬಳಸಿರುವಂಥ ಸಿನ್ಮಾಗಳು ಅತೀ ಸೂಕ್ಷ್ಮವಾದ ನಾದ ತರಂಗಗಳನ್ನು ಇವರು ರಾಜನ್ ನಾಗೇಂದ್ರ ಅವರು ಹಿಡಿದಿಟ್ಟಿದ್ದಾರೆ ಮತ್ತು ಅದನ್ನು ತುಂಬ ಚೆನ್ನಾಗಿ ತಮ್ಮ ಸಿನಿಮಾಗಳಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ ಅವರು ಮುಂದೆ ಬಹಳ ದೊಡ್ಡ ಸಂಗೀತ ನಿರ್ದೇಶಕರಾಗಿ ಗೊತ್ತಿರ್ಬೋದು ಮೈನ ಪ್ಯಾರ್ಕಿ ಆ ಸಿನಿಮಾದ ಸಹ ಸಂಗೀತ ನಿರ್ದೇಶಕರಾಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ ರಾಜ ನಾಗೇಂದ್ರ ಜೋಡಿಯ ಇನ್ನೊಂದು ಬಹಳ ಮುಖ್ಯವಾದ ಸಾಧನೆ ಏನು ಅಂತ ಹೇಳಿದ್ರೆ ಈಗ ನಮಗೆ ಕ್ಯಾಮ್ರಾ ರೀಲ್ ಎಷ್ಟು ಅಪರೂಪನೋ ಮ್ಯಾಗ್ನೆಟಿಕ್ ಟೇಪ್ ಕೂಡ ಅಷ್ಟೇ ಅಷ್ಟೊತ್ತಿಗೆ ಆವಾಗ ಅಷ್ಟೇ ಬಹಳ ದುಬಾರಿಯಾದಂತಹ ಸಂಗತಿ ಅಂದರೆ ನಿಮ್ಗೆ ಒಂದು ಹಾಡು ರೀ ರೆಕಾರ್ಡ್ ಆದರೆ ಅಷ್ಟು ಮ್ಯಾಗ್ನೆಟಿಕ್ ಟೇಪ್ಗಳು ಖರ್ಚಾಗ್ಬಿಡೋದು ರಾಜೇಂದ್ರ ನಾಗೇಂದ್ರ ಜೋಡಿ ಮ್ಯಾಗ್ನೆಟಿಕ್ ಟೇಪನ್ನು ಯಾವತ್ತೂ ತಪ್ಪಾಗಿ ಬಳಸಿದ್ದು ಇಲ್ಲವೇ ಇಲ್ಲ ಯಾಕೆ ಅಂತಂದ್ರೆ ಒಂದು ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೇಳೋರು ಒಂದು ಇಪ್ಪತ್ತು ರಿಹರ್ಸಲ್ ಮಾಡುತ್ತಿದ್ದ ಸಂಗೀತ ನಿರ್ದೇಶಕ ಜೋಡಿ ಯಾರ್ಯಾರು ಇದ್ದರೆ ಅದು ರಾಜೇನ್ ನಾಗೇಂದ್ರ ಅಂತ ಯಾಕೆಂದರೆ ರಾಜನ್ ಒಂದು ಸಲ ಕಂಪೋಸ್ ಮಾಡಿಬಿಟ್ಬಿಟ್ರೆ ನಾಗೇಂದ್ರ ಈ ಹಾಡನ್ನು ಸಿಂಗರಿಗೆ ಗಾಯಕಿ ಹತ್ರ ಒಂದು ಸಲ ಆಡಿಸೋರು ಗಾಯಕ್ರ ಹತ್ರ ಒಂದು ಸಲ ಆಡಿಸೋರು ರಿದಮ್ನವ್ರ ಹತ್ರ ಒಂಥರ ಆಡಿಸೋರು ಭಾಳ ಪರ್ಫೆಕ್ಷನಿಸ್ಟ್ ಎಲ್ಲ ಕಡೆಯಿಂದ ಭಾಳ ಕರೆಕ್ಟಾಗಿ ಬರಬೇಕು ಈ ಟ್ಯೂನು ಎಲ್ಲ ಟ್ಯೂನುಗಳು ಸೇರಿ ನಮಗೆ ಒಂದು ಸಂಗೀತ ಬರಬೇಕು ಹೀಗಾಗೇ ರಾಜನ್ ನಾಗೇಂದ್ರ ಅವರು ಹಾಡುವ ಸುಸ್ವರ ಸಂಗೀತ ಅಂತ ಒಂದು ಪುಸ್ತಕ ಬರೆಯೋಕ್ಕೆ ಸಾಧ್ಯ ಆಯಿತು ಈ ಪುಸ್ತಕದಲ್ಲಿ ಅವರು ಯಾವ್ಯಾವ ಸ್ವರವನ್ನು ಹೇಗೆ ಬಳಸಿದ್ರೆ ನಿಮಗೆ ನಾದ ಸಿಕ್ಕೋಕೆ ಸಾಧ್ಯ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಹೀಗೆ ಸೆಲ್ವರಾಜ್ ಅವರ ಮಾತಲ್ಲೇ ಹೇಳೋದಾದರೆ ರಾಜನ್ ನಾಗೇಂದ್ರ ಬರೀ ಸಂಗೀತ ನಿರ್ದೇಶಕರು ಮಾತ್ರ ಅಲ್ಲ ಈ ದೇಶ ಕಂಡಂಥ ಭಾಳ ದೊಡ್ಡ ತಂತ್ರಜ್ಞರು ಕೂಡ ಈ ಅವ್ರಿಗೆ ಗೊತ್ತಿದ್ದರಿಂದ ಬಹಳ ಸುಮಧುರವಾದ ಗೀತೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ರಾಜ ನಾಗೇಂದ್ರ ಅವರ ಸುಮಧುರ ಗೀತೆ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಮಾತಾಡೋದಕ್ಕಿದೆ ಮುಂದಿನ ಎಪಿಸೋಡ್ನಲ್ಲಿ ಮುಂದುವರಿಸ್ತೀನಿ